ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಕಾಟೇರಾ ಸಿನಿಮಾ ನಾಳೆ ತೆರೆ ಕಾಣುತ್ತಿದ್ದು ತುಮಕೂರಿನ ಚಿತ್ರಮಂದಿರಗಳಲ್ಲಿ ಇತಿಹಾಸ ನಿರ್ಮಿಸಿದೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ದಾಖಲೆ ಮೂಡಿಸಿದ ಕಾಟೇರಾ ಸಿನಿಮಾ ಒಂದೇ ದಿನಕ್ಕೆ ಮಾರುತಿ ಎಸ್ಮಾಲ್ ಚಿತ್ರಮಂದಿರಗಳಲ್ಲಿ ಹನ್ನೆರಡಕ್ಕೂ ಹೆಚ್ಚು ಶೋ ಬಾಕ್ಸ್ ಆಫೀಸ್ ಸುಲ್ತಾನ ರೆಕಾರ್ಡ್ ಬ್ರೇಕ್ ಹೀರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಕಾಟೇರಾ ಸಿನಿಮಾ ಬಿಡುಗಡೆಗೆ ಸಿನಿಮಾ ತಂಡ ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದ್ದವು ಈಗಾಗಲೇ ಬುಕ್ ಮೈ ಶೋನಲ್ಲಿ ಮುಂಗಡ ಟಿಕೆಟ್ ಅನ್ನ ಖರೀದಿಸಬಹುದಾಗಿದೆ ಟಿಕೆಟ್ ಬುಕ್ಕಿಂಗ್ನಲ್ಲಿ ಬರೋಬ್ಬರಿ ಸುಮಾರು ಒಂದು ಲಕ್ಷ ಟಿಕೆಟ್ ಸೇಲ್ ಆಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಅದರಲ್ಲೂ ತುಮಕೂರಿನಲ್ಲಿ ಕಾಟೀರಾ ಸಿನಿಮಾ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ತುಮಕೂರಿನ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಚಿತ್ರಮಂದಿರಗಳಲ್ಲಿ ಒಂದು ಸಿನಿಮಾ ಹನ್ನೆರಡಕ್ಕೂ ಹೆಚ್ಚು ಶೋಗಳನ್ನು ಕಾಣ್ತಾ ಇದೆ ಅಂದ್ರೆ ಅದು ಕಾಟೇರಾ ಸಿನಿಮಾ ಮಾತ್ರ ದರ್ಶನ್ ಸೆಲೆಬ್ರಿಟಿಗಳ ಅಬ್ಬರಕ್ಕೆ ಟಿಕೆಟ್ ಕಡೆ ಸಾಕಾಗಲ್ಲ ಅನ್ಸುತ್ತೆ ಈಗಾಗಲೇ ಬುಕ್ ಮೈ ಶೋನಲ್ಲಿ ಕಾಟೇರಾ ಸಿನಿಮಾ ಬುಕ್ಕಿಂಗ್ ರೆಕಾರ್ಡ್ ಮಾಡಿದೆ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಕಾಟೇರ ಸಿನಿಮಾ ನಾಳೆ ತೆರೆ ಕಾಣ್ತಾ ಇದೆ ತುಮಕೂರಿನಲ್ಲಿ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರುವಂಥ ಕಾಟೇರ ಸಿನಿಮಾ ಭರ್ಜರಿಯಾಗಿ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇದೆ ಟಿಕೆಟ್ ಶೋಲ್ಡ್ ಔಟ್ ಆಗಿದೆ ಬುಕ್ ಮೈ ಶೋನಲ್ಲಂತೂ ಬುಕ್ಕಿಂಗ್ ರೆಕಾರ್ಡ್ನೇ ಕಾಟೇರ ಸಿನಿಮಾ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಕಾಟೇರ ಸಿನಿಮಾ ಇದೆಯಲ್ಲ ಕ್ರೇಜು ಯಾವ ಸಿನಿಮಾಗೂ ಈ ರೀತಿಯಾಗಿ ಕ್ರೇಜ್ ನೋಡಿರಲಿಲ್ಲ ದರ್ಶನ್ ಸಿನಿಮಾಗಳು ಅನೇಕ ಬಾರಿ ಈ ರೀತಿಯಾಗಿ ಕ್ರೇಜ್ ಹುಟ್ಟಾಕುವಂಥ ಉದಾಹರಣೆಗಳಿದೆ ಇದೇ ರೀತಿಯಾಗಿ ಕಾಟೇರ ಸಿನಿಮಾವೂ ಕೂಡ ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ದರ್ಶನ್ ಸೆಲೆಬ್ರಿಟಿಗಳು ಏನಿದ್ದಾರೆ ಅಭಿಮಾನಿಗಳೇನಿದ್ದಾರೆ ಆ ಕ್ರೇಜ್ ಇದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ಇತಿಹಾಸನೇ ಅಂತಾನೆ ಹೇಳ್ಬೋದು ಈ ಕ್ರೇಜ್ ಮುಂದೆ ಯಾವ ಸಿನಿಮಾದ ಆಟನೂ ಕೂಡ ಅದರಲ್ಲೂ ಕೂಡ ಪರಭಾಷೆ ಸಿನಿಮಾಗಳ ಆಟನೂ ಕೂಡ ನಡೆಯಲ್ಲ ಅನ್ನುವಂಥದ್ದು ದರ್ಶನ್ ಅಭಿಮಾನಿಗಳು ತೋರಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕಾಟೇರ ಸಿನಿಮಾ ನಿಜಕ್ಕೂ ಕೂಡ ಒಂದು ಒಂದು ಕಹಿ ಘಟನೆಯನ್ನ ಹೇಳುವಂತ ಸಿನಿಮಾ ಅಂತಾನೆ ಏನ್ ನಾವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾಲದಲ್ಲಿ ಬಂದಂತಹ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾನ್ಸೆಪ್ಟ್ ಏನಿತ್ತು ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ಕಾನೂನು ಬಂದಾಗ ಏನೇ ಒಂದು ಘಟನೆ ಆ ಬಾವಿಯೊಂದರಲ್ಲಿ ತುಂಬಾ ಜನರ ಮೂಳೆಗಳಿದ್ವು ಆ ಮೂಳೆಗಳು ಯಾರುವು ಅನ್ನುವಂತಹ ಒಂದು ಕಹಿ ಘಟನೆಯನ್ನ ನೆನೆಸುವಂತಹ ಸಿನಿಮಾ ಕಾಟೇರ ಸಿನಿಮಾ ಆಗಿರುವಂತದ್ದು ಎಸ್ ಕಾಟೇರ ಸಿನಿಮಾದ ಬಗ್ಗೆ ತುಮಕೂರಿನ ಇತಿಹಾಸ ಕ್ರಿಯೇಟ್ ಆಗಿದೆ ಕಾಟೇರ ಸಿನಿಮಾ ಅನ್ನುವಂಥದ್ದು ನಾವೇನು ಹೇಳ್ತಾ ಇದ್ದೀವಿ ಅಕ್ಷರಸ ಸತ್ಯ ಕಾಟೇರ ಸಿನಿಮಾ ತುಮ್ಕೂರ್ನಲ್ಲಿ ಅದರಲ್ಲೂ ಮಾರುತಿ ಚಿತ್ರಮಂದಿರ ಹಾಗೆ ಯಸ್ಮಾಲ್ನಲ್ಲಿ ಒಂದು ಇತಿಹಾಸನೇ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು ಯಾವ ಸಿನಿಮಾನು ಕೂಡ ಇದುವರೆಗೂ ಇತಿಹಾಸ ಸೃಷ್ಟಿಸಿಲ್ಲ ಆದರೆ ಕಾಟೇರ ಸಿನಿಮಾ ಇಂತಹದ್ದೊಂದು ಇತಿಹಾಸಕ್ಕೆ ಇತಿಹಾಸದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಎಸ್ ನೋಡ್ತಾ ಹೋಗ್ತಿದ್ರ ಕಾಟೇರ ಸಿನಿಮಾ ಐನಾಕ್ಸಲ್ಲಿ ಆರೂವರೆ ಬೆಳಗ್ಗೆನ ಒಂದು ಆರೂವರೆ ಶೋ ಒಂದು ಖಾಲಿ ಇರೋದು ಬಿಟ್ಟರೆ ಸ್ವಲ್ಪ ಸೀಟ್ ಖಾಲಿ ಇರೋದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಶೋಲ್ಡ್ ಔಟ್ ಆಗಿರುವಂಥದ್ದು ಅದರಲ್ಲೂ ಕೂಡ ಮಾರುತಿ ಚಿತ್ರಮಂದಿರ ಮಧ್ಯರಾತ್ರಿ ಒಂದು ಗಂಟೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಅಂದರೆ ನಾಳೆ ಮಧ್ಯರಾತ್ರಿ ಒಂದು ಗಂಟೆಗೆ ತೆರೆ ಕಾಣಲಿದೆ ಅಲ್ಲೂ ಕೂಡ ಟಿಕೆಟ್ ಶೋಲ್ಡ್ ಔಟ್ ಆಗಿದೆ ಮತ್ತೆ ನಾಲ್ಕೂವರೆಗೆ ಶೋ ಇದೆ ಅದು ಕೂಡ ಶೋಲ್ಡ್ ಔಟ್ ಆಗಿದೆ ಹಾಗೆ ಎಂಟು ಗಂಟೆಯ ಒಂದು ಬೆಳಗಿನ ಜಾವ ಎಂಟು ಗಂಟೆಯ ಶೋನು ಕೂಡ ಇದೆ ಅಲ್ಲೂ ಅದ್ರಲ್ಲೂ ಕೂಡ ಶೋಲ್ಡ್ ಔಟ್ ಆಗಿರುವಂತದ್ದು ಮತ್ತೆ ಹನ್ನೊಂದು ಮೂವತ್ತು ಬೆಳಗ್ಗೆ ಅದು ಕೂಡ ಟಿಕೆಟ್ ಶೋಲ್ಡ್ ಔಟ್ ಆಗಿರುವಂಥದ್ದು ಅಂದ್ರೆ ಶೋಗಳೇ ಸಾಕಾಗ್ತಿಲ್ಲ ಎರಡು ಚಿತ್ರಮಂದಿರಗಳಲ್ಲೂ ಹದಿನಾಲ್ಕಕ್ಕೂ ಹೆಚ್ಚು ಶೋಗಳನ್ನ ಕಾಟೇರ ಸಿನಿಮಾ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಕಾಟೇರ ಸಿನಿಮಾದ ಕ್ರೇಜ್ ತುಮಕೂರಿನಲ್ಲಿ ಜಾಸ್ತಿ ಆಗಿದೆ ಕಾಟೇರ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಆಗಿದೆ ಅದರಲ್ಲೂ ಕೂಡ ಮಾಸ್ ಲುಕ್ನಲ್ಲಿ ಬರ್ತಾ ಇರುವಂತ ದರ್ಶನ್ ಅವರ ಒಂದು ನಟನೆಯನ್ನು ನೋಡಬೇಕು ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಅಷ್ಟೇ ಅಲ್ಲ ಇಡೀ ಏನು ಆರೂವರೆ ಕೋಟಿ ಜನಸಂಖ್ಯೆಯೂ ಕೂಡ ಕಾಯ್ತಾ ಇದೆ ಅಂತ ಕಾಯ್ತಾ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಕಾಟೇರ ಸಿನಿಮಾ ಇಡೀ ಕರ್ನಾಟಕದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಟಿಕೆಟನ್ನು ಬುಕ್ ಮಾಡಿಕೊಂಡಿರುವಂಥದ್ದು ಇನ್ನೊಂದು ಇತಿಹಾಸ ಅಂತಲೇ ಹೇಳ್ಬೋದು ಒಟ್ಟಾರೆ ಕೆ ಜಿ ಎಫ್ ಕಾಂತಾರ ಈಗ ಕಾಟೇರ ಒಂದು ಹೊಸ ಕ್ರಾಂತಿಯನ್ನೇ ಬರೆಯಲಿದೆ ದೇಶದ ಇತಿಹಾಸದಲ್ಲಿ ಅಂತಾನೆ ಹೇಳ್ಬೋದು ಕಾಟೇರ ಸಿನಿಮಾಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ ಮಧ್ಯರಾತ್ರಿ ಒಂದು ಗಂಟೆಗೆ ತುಮಕೂರಿನ ಮಾರುತಿ ಚಿತ್ರಮಂದಿರದಲ್ಲಿ ಕಾಟೇರ ಸಿನಿಮಾ ಮೊದಲನೇ ಒಂದು ಶೋನ ಆರಂಭ ಮಾಡ್ತಾ ಇದೆ ಅಭಿಮಾನಿಗಳಂತೂ ಉಚ್ಚೆದ್ದು ಕಾಯ್ತಾ ಇದ್ದಾರೆ ಕಾಟೇರ ಸಿನಿಮಾ ಹೇಗಿದೆ ಎನ್ನುವಂಥದ್ದು ನಟ ದರ್ಶನ್ ಬಹು ನಿರೀಕ್ಷಿತ ಚಿತ್ರ ಇದಾಗಿದ್ದು ಈಗಾಗಲೇ ಚಿತ್ರ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ ಬಹಳ ದಿನಗಳ ಬಳಿಕ ಡಿ ಬಾಸ್ ಮಾಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಟೀಸರ್ ಮತ್ತು ಸಾಂಗ್ ಯೂಟ್ಯೂಬ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಚಿತ್ರ ಬಿಡುಗಡೆಗೆ ಕೆಲವೇ ಗಂಟೆಗಳು ಬಾಕಿ ಇವೆ ನ್ಯೂಸ್ ಡೆಸ್ಕ್ ಬ್ಯೂರೋ ಅಮೋಕ್ ಟಿವಿ ತುಮಕೂರು